9456 ಕೋಟಿಗೆ ಬಂದಿದೆ. ಉಳಿದೆಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ಬ್ಯಾಲೆನ್ಸ್ ಅನ್ನು ಇಟ್ಟಿದ್ದಾರೆ. ಬಿಜೆಪಿ ಸರ್ಕಾರದ ಹಲವು ಯೋಜನೆಗಳಿಗೆ ಕೋಕ್ ಕೊಟ್ಟಿದ್ದಾರೆ. ಬೇರೆ ದಾರಿ ಇಲ್ಲ, ಕೊಡಲೇಬೇಕು. ಕಾರಣ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಬೇಕು ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಇಂಧನ ಇಲಾಖೆ, ಆಹಾರ ಸಾರಿಗೆ ಇಲಾಖೆಗಳಿಗೆ ಹೆಚ್ಚುವರಿ ಹಣವನ್ನು ನೀಡಲಾಗಿದೆ. ಯಾವ ಯಾವ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಬರುವಂತ ಇಲಾಖೆಗಳಿದೆಯೋ ಅಲ್ಲೆಲ್ಲ ವಸತಿ ನೀರಾವರಿ ಲೋಕೋಪಯೋಗಿ ಇಲಾಖೆಗಳ ಯೋಜನೆಗಳಿಗೆ ಬ್ಯಾಲೆನ್ಸ್ ಇಟ್ಟಿದ್ದಾರೆ. ಮುಂದಿನ ಬಜೆಟ್ ತನಕ ಕ್ಷೇತ್ರದ ಅಭಿವೃದ್ಧಿಗೆ ಹಣ ಕೇಳದಂತೆ ಸೂಚನೆಯನ್ನು ಈಗಾಗಲೇ ಶಾಸಕರಿಗೆ ನೀಡಿದ್ದಾರೆ. ಪಂಚ ಗ್ಯಾರಂಟಿಗಳ ಮೇಲೆ ಸರ್ಕಾರ ಫೋಕಸ್ ಮಾಡಕ್ಕೆ ಹೇಳಿದ್ದಾರೆ. ಉಳಿದೆಲ್ಲ ಅಭಿವೃದ್ಧಿ ಯೋಜನೆಗಳು ಬ್ಯಾಲೆನ್ಸ್ ಬ್ಯಾಲೆನ್ಸ್ ಅಷ್ಟೇ. ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ರವೀಶ್ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಕೆಲವೊಂದಿಷ್ಟಕ್ಕೆ ಬ್ರೇಕ್ ಹಾಕಿದ್ದಾರೆ, ಕೆಲವೊಂದಿಷ್ಟಕ್ಕೆ ಕಡಿತಗೊಳಿಸಿದ್ದಾರೆ. ಸೊ ಹೇಗೂ ಹೀಗೂ ಮಾಡಿ ಗ್ಯಾರಂಟಿಗಳಿಗೆ ಏನು ಬೇಕೋ ಅನುದಾನಗಳನ್ನು ಸೆಟಲ್ ಮಾಡಿದ್ದಾರೆ ಅಂತ ಹೇಳಿ ತುಂಬಾ ಹೊಡೆತ ಬೀಳ್ತಾ ಇರುವಂಥದ್ದು ಯಾವ ಇಲಾಖೆಗಳಿಗೆ ರವೀಶ್? ಅರುಣ್, ಖಂಡಿತವಾಗಿ ಕೂಡ ಸಿದ್ದರಾಮಯ್ಯನವರ ಈ ಒಂದು ಬಜೆಟ್ ಹೈಲೈಟ್ಸ್ನ ನೋಡೋದಾದರೆ ಎಲ್ಲ ಒಂದು ಕಡೆ ಫೋಕಸ್, ಬ್ಯಾಲೆನ್ಸ್ ಮತ್ತು ಮೈನಸ್ ಈ ಮೂರು ಸೂತ್ರಗಳ ಆಧಾರದ ಮೇಲೆ ಬಜೆಟ್ ಮಂಡನೆ ಆಗುವಂತ ಇರುವಂಥ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೆ ಸ್ಪಷ್ಟವಾಗಿ ಈ ಒಂದು ಬಜೆಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಮತ್ತು ಇಲಾಖಾವಾರು ಅನುದಾನವೇ ಒಂದು ರೀತಿಯಲ್ಲಿ ಆಧಾರವಾಗಿದೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಪ್ರಮುಖವಾಗಿ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿದ್ದಂಥ ಕೆಲ ಯೋಜನೆಗಳನ್ನು ಕೂಡ ಈ ಒಂದು ಸಿದ್ದರಾಮಯ್ಯ ಅವರ ಬಜೆಟ್ನಲ್ಲಿ ಕೋಕ್ ಕೊಡಲಾಗಿದೆ ಮತ್ತು ಕೆಲ ಪ್ರಮುಖ ಇದಕ್ಕೂ ಕೂಡ ಅನುದಾನವನ್ನು ಕೂಡ ಒಂದು ರೀತಿಯಲ್ಲಿ ಕಟ್ ಮಾಡಿದ್ದಾರೆ. ಅಂದರೆ ಪಂಚ ಗ್ಯಾರಂಟಿಗಳ ಮೇಲೆ ಫೋಕಸ್ ಮಾಡೋ ನಿಟ್ಟಿನಲ್ಲೂ ಕೂಡ ಅದೊಂದು ಫೋಕಸ್ ಮಾಡೋದಕ್ಕೋಗಿ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಯೋಜನೆಗಳನ್ನು ಕೂಡ ಒಂದು ರೀತಿ ನಿಲ್ಲಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಜೊತೆಗೆ ಕೆಲವನ್ನು ಮೈನಸ್ ಮಾಡಲೇಬೇಕಾಗುತ್ತೆ ಅನ್ನೋ ಅನಿವಾರ್ಯ ಇದ್ದಂಥ ಸಂದರ್ಭದಲ್ಲಿ ಮತ್ತು ಸಿದ್ಧಾಂತ ಬೇರೆ ಬೇರೆ ರೀತಿಯ ಆಧಾರಿತವನ್ನು ಒಳಗೊಂಡಂತೆ ಅದನ್ನು ಕೂಡ ಮೈನಸ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಕೊರತೆ ಬಜೆಟ್ ಮಂಡನೆ ಮಾಡಿದರೂ ಕೂಡ ಆ ಒಂದು ಗ್ಯಾರಂಟಿಗಳಿಗೆ ಹೆಚ್ಚು ಹಣವನ್ನು ಒಂದು ರೀತಿಯಲ್ಲಿ ಹೊಂದಿಸಿರ್ತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಇಲ್ಲಿ ಕಾಣ್ಬೋದಾಗಿದೆ. ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಜೊತೆಗೆ ಸಾರಿಗೆ ಇಲಾಖೆಗೆ ಅದರ ಜೊತೆಗೆ ಇಂಧನ ಇಲಾಖೆಗೆ ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಒಂದು ರೀತಿಯಲ್ಲಿ ಹಣವನ್ನು ಅಂದರೆ ಬೊಮ್ಮಾಯಿ ಸರ್ಕಾರಕ್ಕಿಂತ ಹೆಚ್ಚು ಹಣವನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ನೀರಾವರಿ ಇಲಾಖೆ ಲೋಕೋಪಯೋಗಿ ಇಲಾಖೆಗೆ ಎಲ್ಲ ಒಂದು ಕಡೆ ಒಂದು ರೀತಿಯಲ್ಲಿ ಒಡೆತ ಬೀಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಏಕೆಂದರೆ ಕ್ಷೇತ್ರಗಳಿಗೆ ತಮ್ಮ ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳಿಗೆ ಒಂದು ರೀತಿಯಲ್ಲಿ ರಸ್ತೆ ಅಭಿವೃದ್ಧಿ, ನೀರಾವರಿ ಯೋಜನೆಗಳು ಈ ರೀತಿಗೆ ಒಂದು ರೀತಿಯಲ್ಲಿ ಬೇಕಾಬಿಟ್ಟಿಯಾಗಿ ಹಣವನ್ನು ಕೂಡ ಕೇಳೋದಕ್ಕಾಗೋದಿಲ್ಲ. ಜೊತೆಗೆ ಜಾಸ್ತಿ ನಮ್ಮ ಸರ್ಕಾರ ಬಂದಿದೆ ಅಂತೇಳಿ ಕಾಂಗ್ರೆಸ್ನ ಶಾಸಕರು 135 ಜನ ಇದ್ದರೂ ಕೂಡ ತಕ್ಷಣಕ್ಕೆ ಅಂದರೆ ಒಂದು ವರ್ಷದ ಮಟ್ಟಿಗೆ ಎಲ್ಲ ಒಂದು ಕಡೆ ಜಾಸ್ತಿ ಅನುದಾನವನ್ನು ಕೂಡ ನಾವು ತೆಗೆದುಕೊಂಡು ಹೋಗ್ತೇವೆ ಅನ್ನೋ ಸ್ಥಿತಿಯಲ್ಲೂ ಕೂಡ ಇಲ್ಲ. ಈಗಾಗಲೇ ಸ್ಪಷ್ಟವಾಗಿ ಸುಳಿವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಅಂದರೆ ಒಂದು ವರ್ಷದ ಸವಾಲೇನಿದೆ ಅದು ನಮಗೆ ಒಂದು ರೀತಿಯಲ್ಲಿ ಬೆಟ್ಟದಂತಹ ಸವಾಲು. ಹಾಗಾಗಿ ಈ ಸವಾಲನ್ನು ಎದುರಿಸಬೇಕಾಗತ್ತೆ. ಎಲ್ಲರೂ ಕೂಡ ಶಾಂತಚಿತ್ತರಾಗಿ ಒಂದು ವರ್ಷ ಸಹಕಾರವನ್ನು ಕೂಡ ಕೊಡಬೇಕು ಅಂತೇಳಿ ಸಿದ್ದರಾಮಯ್ಯನವರು ಸೂಚ್ಯವಾಗಿ ಅವರ ಶಾಸಕರಿಗೆ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಇಡೀ ಬಜೆಟ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಗ್ಯಾರಂಟಿಗಳ ಮೇಲೆ ಫೋಕಸ್ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಬೇರೆ ಬೇರೆ ರೀತಿಯ ಅನಗತ್ಯವಾಗಿರ್ತಕ್ಕಂಥ ಕೆಲ ಯೋಜನೆಗಳು ಮತ್ತು ಕೆಲ ಅನುದಾನವನ್ನು ಕೂಡ ಕಟ್ ಮಾಡಿದ್ದಾರೆ. ಹಾಗಾಗಿ ಮುಂದಿನ ಬಜೆಟ್ನಲ್ಲಿ ಅಂದರೆ ಮುಂದೆ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಬಜೆಟ್ ಮಂಡನೆ ಆಗುವಂಥ ಸಂದರ್ಭದಲ್ಲಿ ಇದೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಕೊಡ್ತೇನೆ ಅನ್ನೋದನ್ನು ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಸಾಲದ ಪ್ರಮಾಣವೂ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಸಾಲದ ಪ್ರಮಾಣ ಮತ್ತು ಜೊತೆಗೆ GST ಕೋತಾಗಿರ್ತಕ್ಕಂಥದ್ದು ಕೂಡ ಒಂದು ರೀತಿಯಲ್ಲಿ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗಾಗಿ ಇದೆಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಸರ್ಕಾರವನ್ನು ನಡೆಸಬೇಕಾಗತ್ತೆ. ಹಾಗಾಗಿ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರಿಗೆ ಆ ಒಂದು ಸರ್ಕಾರ ನಡೆಸೋ ಸವಾಲೇನಿದೆ ನಿಜಕ್ಕೂ ಕೂಡ ಅತ್ಯಂತ ಕಠಿಣ ಅಂತಲೇ ಹೇಳ್ಬೋದಾಗಿದೆ. ಹಾಗಾಗಿ ಅದನ್ನು ಎಷ್ಟರ ಮಟ್ಟಿಗೆ ಜಾಣತನದಿಂದ ಆ ಒಂದು ಹಣಕಾಸು ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡು ಮುಂದೆ ಹೋಗ್ತಾರೆ ಮತ್ತು ಎಲ್ಲ ಗ್ಯಾರಂಟಿಗಳು ಮತ್ತು ಭರವಸೆಗಳನ್ನು ಎಷ್ಟರ ಮಟ್ಟಿಗೆ ಫುಲ್ಫಿಲ್ ಮಾಡ್ತಾರೆ ಅಂತ ಕೂಡ ಕಾದು ನೋಡಬೇಕಾಗಿದೆ ಅರುಣ್. ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿರಿ. ಈಗ ಸಿದ್ದರಾಮಯ್ಯನವರ ಬಜೆಟ್ ಮಂಡನೆಯನ್ನು ಕೂಡ ಮುಕ್ತಾಯವಾಗಿಲ್ಲ. ಸರಿಸುಮಾರಾಗಿ 135 ಪುಟಗಳದ್ದು, 135 ಪುಟಗಳ ಬಜೆಟ್ ಕಾಪಿ ಅದು. ಅದರಲ್ಲಿ ಈಗ ಆಲ್ರೆಡಿ ಒಂದು 95 ಪುಟಗಳಿಗೆ ಬಂದಿದ್ದಾರೆ. ಇನ್ನೂ ಕೂಡ ಹೆಚ್ಚಿನ ರೀತಿಯಾಗಿ ಹೇಳಬೇಕವರು, ಹೇಳುವುದನ್ನು ನೋಡೋಣ.